ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಎಎಸ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡ್ತಿರುವಂತಹ ವಿಷಯ ಪಾರ್ಲಿಮೆಂಟಲ್ಲಿ ಜಾಯಿಂಟ್ ಸಿಟ್ಟಿಂಗಿಗೆ ಸಂಬಂಧಿತವಾಗಿರುವಂತಹ ಪ್ರಸ್ತಾಪದ ಬಗ್ಗೆ, ಅಂದರೆ ಜಂಟಿ ಅಧಿವೇಶನ. ನೀವು ಇದನ್ನೆಲ್ಲ ಕೇಳೇ ಇರ್ತೀರ. ಇದು ಇಂಪಾರ್ಟೆಂಟ್ ಇದೆಯಾ ಎಕ್ಸಾಮಿನೇಷನ್ಗೆ ಅನ್ನುವಂತಹ ಪ್ರಶ್ನೆ ಏನಾದರೂ ಎದುರಾದಂತಹ ಸಂದರ್ಭದಲ್ಲಿ, ಯು ಪಿ ಎಸ್ ಸಿ ಮೇನ್ಸ್ ಪರೀಕ್ಷೆಯಲ್ಲಿ 2017ರಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. The Indian Constitution has provisions for holding joint session of the two houses of the Parliament. Enumerate the occasions when this would normally happen and also the occasions when it cannot, with reasons thereof. So, ಈ ಒಂದು ಪ್ರಶ್ನೆ ಬಹಳ ಸುಲಭ ಮತ್ತು ನೇರವಾಗಿ ಕೇಳ್ತಾ ಇರುವಂತಹ ವಿಷಯವಾಗಿರುವಂಥದ್ದು. ಮೊದಲನೇ ಹಂತದಲ್ಲಿ ಭಾರತದ ಪಾರ್ಲಿಮೆಂಟ್ನ ವ್ಯವಸ್ಥೆಯಲ್ಲಿ ಎರಡೂ ಸದನಗಳ ನಡುವೆ ಒಂದು ಜಂಟಿ ಅಧಿವೇಶನವನ್ನು ಭಾರತದ ಸಂವಿಧಾನವು ನಡೆಸುವಂತಹ ಪ್ರಾವಧಾನವನ್ನು ಮಾಡಿಕೊಟ್ಟಿದೆ. ಹಾಗಾದರೆ ಈ ಜಂಟಿ ಅಧಿವೇಶನ ನಡೀತಾ ಇರುವಂತಹ ಅಥವಾ ನಡೆಸಲು ಇರುವಂತಹ ಪ್ರಾವಧಾನಗಳೇನು ಹಾಗೂ ನಡೆಸದೇ ಇರುವಂತಹ ಪ್ರಾವಧಾನಗಳೇನು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿರುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಜಂಟಿ ಅಧಿವೇಶನ ಜಾಯಿಂಟ್ ಸಿಟ್ಟಿಂಗಿಗೆ ಸಂಬಂಧಿಸಿದಂತೆ ಸಂವಿಧಾನದಲ್ಲಿ ನೋಡಿದಾಗ ಆರ್ಟಿಕಲ್ 108ರ ಅಡಿಯಲ್ಲಿ ಜಾಯಿಂಟ್ ಸಿಟ್ಟಿಂಗ್ ಅಥವಾ ಜಂಟಿ ಅಧಿವೇಶನವನ್ನು ರಾಷ್ಟ್ರಪತಿಗಳು ಸಮ್ಮನ್ ಮಾಡಬಹುದು. ಸೊ ರಾಷ್ಟ್ರಪತಿಗಳು ಸಮ್ಮನ್ ಮಾಡ್ತಾರೆ, ಆದರೆ ಸ್ಪೀಕರು ಪ್ರಿಸೈಡ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟು. ಸೊ ಆರ್ಟಿಕಲ್ 108ರ ಅಡಿಯಲ್ಲಿ ಸಂವಿಧಾನದ ಅನುಚ್ಛೇದ ಆರ್ಟಿಕಲ್ 108ರ ಅಡಿಯಲ್ಲಿ ಜಂಟಿ ಅಧಿವೇಶನದ ಪ್ರಾವಧಾನವನ್ನು ಒದಗಿಸಲಾಗಿರುವಂಥದ್ದು. ಈ ಜಂಟಿ ಅಧಿವೇಶನವನ್ನು ಸಮ್ಮನ್ ಮಾಡುವಂಥದ್ದು ರಾಷ್ಟ್ರಪತಿಗಳು, ಹಾಗೂ ಅಧಿವೇಶನವನ್ನು ಪ್ರೆಸಿಡೆಂಟ್ ಅಥವಾ ಪ್ರಿಸೈಡ್ ಮಾಡುವಂಥದ್ದು ಸ್ಪೀಕರ್ ಆಗಿರುತ್ತಾರೆ. ಮತ್ತು ಈ ಜಂಟಿ ಅಧಿವೇಶನ ಮತ್ತು ಜಾಯಿಂಟ್ ಸಿಟ್ಟಿಂಗ್ನ ರೂಲ್ಸ್ ಆಫ್ ಪ್ರೊಸೀಜರ್ ಲೋಕಸಭೆಯಲ್ಲಿ ಇರುವಂತಹ ವ್ಯವಸ್ಥೆಯ ಆಧಾರದ ಮೇಲೆ ಅಥವಾ ರೂಲ್ಸ್ಗಳ ಆಧಾರದ ಮೇಲೆ ನಡೆಸಲಾಗುತ್ತೆ. ಹಾಗೂ ನಾವೆಲ್ಲ ಬಹಳಷ್ಟು ಸಂವಿಧಾನದಲ್ಲಿ ಓದಿರ್ತೀವಿ, ಬಹಳಷ್ಟು ಪ್ರಾವಧಾನಗಳನ್ನು ಬೇರೆ ಬೇರೆ ರಾಷ್ಟ್ರದ ಸಂವಿಧಾನಗಳಿಂದ ಬಾರೋ ಮಾಡಿದ್ದೀವಿ ಅಥವಾ ತಗೊಂಡಿದ್ದೀವಿ ಅಂಥೇಳಿ. ಆ ನಿಟ್ಟಿನಲ್ಲಿ ಈ ಜಂಟಿ ಅಧಿವೇಶನ ಅಥವಾ ಜಾಯಿಂಟ್ ಸಿಟ್ಟಿಂಗ್ ಅನ್ನುವಂತಹ ಪ್ರಾವಧಾನವನ್ನು ನಾವು ಆಸ್ಟ್ರೇಲಿಯನ್ ಸಂವಿಧಾನದಿಂದ ತಗೊಂಡಿದ್ದೀವಿ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಇಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಪ್ರಿಲಿಮ್ಸಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಆಗಿ ಕೇಳುವಂತಹ ಸಾಧ್ಯತೆಗಳಿರ್ತವೆ. ಭಾಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಾವಧಾನಗಳು ಇವೆಲ್ಲವೂ, ಇವನ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ಮುಂದಿನ ಹಂತದಲ್ಲಿ ಈ ಜಾಯಿಂಟ್ ಸಿಟ್ಟಿಂಗ್ನ ಪ್ರಾವಧಾನವಾದರೂ ಏನಕ್ಕೆ ಆರ್ಟಿಕಲ್ 108ರ ಅಡಿಯಲ್ಲಿ ಸಂವಿಧಾನದಲ್ಲಿ ಕೊಡಲಾಗಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆಯನ್ನು ಮಾಡೋಣ. ಸೊ ಯಾಕೆ ಯಾವುದೇ ಹಂತದಲ್ಲಿ ಒಂದು ಕಾನೂನು ಅಥವಾ ಮಸೂದೆಯನ್ನು ಜಾರಿಗೆ ತರುವಂತಹ ಸಂದರ್ಭದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಪಾಸ್ ಆಗಬೇಕು ಅನ್ನುವಂಥದ್ದು ನಮಗೆ ಗೊತ್ತೇ ಇರುವಂಥದ್ದು. ಆದರೆ ಕೆಲವೊಂದು ಹಂತಗಳಲ್ಲಿ ಸರ್ಕಾರ ಮೆಜಾರಿಟಿಯಲ್ಲಿ ಲೋಕಸಭೆಯಲ್ಲಿರುತ್ತೆ, ಆದರೆ ಮೈನಾರಿಟಿಯಾಗಿ ರಾಜ್ಯಸಭೆಯಲ್ಲಿರುತ್ತೆ. ಇಲ್ಲ, ಒಂದಿಷ್ಟು ಗೊಂದಲಗಳಿಂದಾಗಿ ಬಹಳಷ್ಟು ಸರಿ ಬಿಲ್ಗಳು ಪಾಸ್ ಆಗೋದೇ ಇಲ್ಲ. ಈ ರೀತಿಯ ಸನ್ನಿವೇಶಗಳಲ್ಲಿ ಒಂದು ರೀತಿಯ ಡೆಡ್ ಲಾಕ್ ಅನ್ನು ಕಾಣಿಸ್ಕೊಳ್ತೀವಿ. ಡೆಡ್ ಲಾಕ್ ಅಂತಂದರೆ ಆ ಬಿಲ್ ಅಲ್ಲೇ ಸಿಕ್ಕಾಕೊಳ್ಳುತ್ತೆ, ಬಿಲ್ ಕಾನೂನಾಗಿ ಬದಲಾಗುವಂತಹ ಸನ್ನಿವೇಶಗಳು ಎದುರಾಗೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಬಹುಮುಖ್ಯವಾಗಿ ಈ ಒಂದು ಜಂಟಿ ಅಧಿವೇಶನದ ಪ್ರಾವಧಾನವನ್ನು ಮಾಡಿರುವಂಥದ್ದು. ಸೊ ಒಂದು ವೇಳೆ ರಾಜ್ಯಸಭೆ ಅಥವಾ ಲೋಕಸಭೆಯಲ್ಲಿ ಪಾಸಾಗಿದೆ, ರಾಜ್ಯಸಭೆಯಲ್ಲಿ ಪಾಸಾಗಿಲ್ಲ, ಅಥವಾ ರಾಜ್ಯಸಭೆಯಲ್ಲಿ ಪಾಸಾಗಿದೆ ಲೋಕಸಭೆಯಲ್ಲಿ ಪಾಸಾಗಿಲ್ಲ ಅನ್ನುವಂತಹ ಸನ್ನಿವೇಶಗಳು ಎದುರಾದಂತಹ ಸಂದರ್ಭದಲ್ಲಿ ಜಂಟಿ ಅಧಿವೇಶನವನ್ನು ಮುಂದಾಕ್ತಾರೆ. ಅಥವಾ ಒಂದಿಷ್ಟು ಸರಿ ಬಿಲ್ಗಳು 6 ತಿಂಗಳು ಆದರೂ ಸಹ ಅದರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲ್ಲ, ಹಾಗಾದಂತಹ ಸಂದರ್ಭದಲ್ಲೂ ಸಹ ಜಂಟಿ ಅಧಿವೇಶನವನ್ನು ಮಾಡಿ ಆ ಒಂದು ಬಿಲ್ಲನ್ನು ಪಾಸ್ ಮಾಡುವಂತಹ ಪ್ರಾವಧಾನವನ್ನು ತರಬಹುದು. ಸೊ ಹೀಗೆ ಒಂದು ಸದನದಲ್ಲಿ ಪಾಸಾದಂತಹ ಬಿಲ್ ಇನ್ನೊಂದು ಸದನದಲ್ಲಿ ಆಗದೇ ಇದ್ದಂತಹ ಸಂದರ್ಭದಲ್ಲಿ, ಅಥವಾ ಯಾವುದಾದ್ರೂ ಒಂದು ಬಿಲ್ ಒಂದು ಸದನದಲ್ಲಿ 6 ತಿಂಗಳಿನ ಕಾಲ ಹೆಚ್ಚು ಪೆಂಡಿಂಗ್ ಇದ್ದಂತಹ ಸಂದರ್ಭದಲ್ಲಿ, ಮತ್ತು ಒಂದಾದರೂ ಮಸೂದೆಗೆ ಆಗಬೇಕಾದಂತಹ ಬದಲಾವಣೆಗಳು ಅಥವಾ ಅಮೆಂಡ್ಮೆಂಟ್ಸ್ ಅಂತ ಏನು ಹೇಳ್ತೀವೋ ಅವುಗಳನ್ನು ಒಪ್ಪದೇ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಜಂಟಿ ಅಧಿವೇಶನದ ಪ್ರಾವಧಾನವನ್ನು ಮಾಡಲಾಗಿದೆ. ಹಿಂದಿನ ಒಂದು ಸಂಚಿಕೆಯಲ್ಲಿ ನಾನು ಆ್ಯಕ್ಚುಲಿ ಮನಿ ಬಿಲ್ ಮತ್ತು ಫೈನಾನ್ಸ್ ಬಿಲ್ನ ಸಂಬಂಧಿತ ಚರ್ಚೆ ಮಾಡಿದ್ದೆ. ಅಲ್ಲಿ ಹೇಳಿದ್ದೆ ಏನು, ಫೈನಾನ್ಸ್ ಬಿಲ್ ಆರ್ಟಿಕಲ್ 117 ಸಬ್ಕ್ಲಾಸ್ 1, ಆರ್ಟಿಕಲ್ 117 ಸಬ್ಕ್ಲಾಸ್ 3ರ ಅಡಿಯಲ್ಲಿ ಏನಾದರೂ ಬಿಲ್ ಡೆಡ್ಲಾಕ್ಸ್ ಸನ್ನಿವೇಶಕ್ಕೆ ಎದುರಾದರೆ
ಜಾಯಿಂಟ್ ಸಿಟ್ಟಿಂಗ್ನ ಪ್ರಾವಧಾನವಿದೆ ಅನ್ನುವಂಥದ್ದನ್ನು ಹೇಳಿದ್ದೆ. ಸೊ ಅದೇ ರೀತಿಯಲ್ಲಿ ಯಾವೆಲ್ಲ ಬಿಲ್ಗಳಿಗೆ ಈ ಒಂದು ಜಂಟಿ ಅಧಿವೇಶನವನ್ನು ಮಾಡಬಹುದು ಅಂತ ಕೇಳಿದರೆ ಆರ್ಡಿನರಿ ಬಿಲ್ಸಿಗೆ ಮತ್ತು ಫೈನಾನ್ಸ್ ಬಿಲ್ಸಿಗೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ನೆನ್ಪಿಟ್ಕೋಬೇಕು. ಆದರೆ ಸಾಂವಿಧಾನಿಕ ತಿದ್ದುಪಡಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಸಿಗೆ ಜಾಯಿಂಟ್ ಸಿಟ್ಟಿಂಗ್ನ ಪ್ರಾವಧಾನವಿರೋದಿಲ್ಲ. ಬಹಳ ಇಂಪಾರ್ಟೆಂಟು. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಸಿಗೆ ಜಂಟಿ ಅಧಿವೇಶನವನ್ನು ಮಾಡಿ ಆ ಬಿಲ್ಲನ್ನು ಪಾಸ್ ಮಾಡುವಂತಹ ಪ್ರಾವಧಾನವಿರೋದಿಲ್ಲ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ನೆನ್ಪಿಟ್ಕೋಬೇಕು. ಸೊ ಮನಿ ಬಿಲ್, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಮತ್ತು ಬಹುಮುಖ್ಯವಾಗಿ ಒಂದು ವೇಳೆ ಲೋಕಸಭೆ ಡಿಸಾಲ್ವ್ ಆದಂತಹ ಸಂದರ್ಭದಲ್ಲಿ ಆ ಒಂದು ಬಿಲ್ ಲ್ಯಾಪ್ಸ್ ಆಗಿ ಹೋಗುತ್ತೆ ಅಂದರೆ ಮತ್ತೆ ಹೊಸದಾಗಿ ತರಬೇಕಾಗುತ್ತೆ. ಉದಾಹರಣೆಗೆ ರಾಜ್ಯಸಭೆಯಲ್ಲಿ ಒಂದು ಬಿಲ್ಲನ್ನು ಶುರು ಮಾಡಲಾಗಿದೆ ಅಂದರೆ ಪ್ರಸ್ತಾಪ ಮಾಡಲಾಗಿದೆ. ಸೊ ರಾಜ್ಯಸಭೆಯಲ್ಲಿ ಆ ಬಿಲ್ ಪಾಸ್ ಆಯಿತು, ಪಾಸ್ ಆದ ನಂತರ ಲೋಕಸಭೆಗೆ ಹೋಗುತ್ತೆ, ಹೌದಾ? ಈ ಲೋಕಸಭೆಗೆ ಹೋದಂತಹ ಸಂದರ್ಭದಲ್ಲಿ ಲೋಕಸಭೆ ಏನಾದರೂ 5 ವರ್ಷಗಳ ಅವಧಿ ಅಥವಾ ಬೇರೆ ಕಾರಣಾಂತರಗಳಿಂದ ಡಿಸಾಲ್ವ್ ಸರ್ಕಾರ ಬಿದ್ದೋದಂತಹ ಸಂದರ್ಭದಲ್ಲಿ ಆ ಒಂದು ಬಿಲ್ಲು ಸಹ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ. ಸೊ ಮತ್ತೆ ಹೊಸದಾಗಿ ರಾಜ್ಯಸಭೆಯಿಂದ ಶುರು ಮಾಡಬೇಕು. ಉದಾಹರಣೆಗೆ ನಾವು UPSC ಎಕ್ಸಾಮಲ್ಲಿ ಪ್ರಿಲಿಮ್ಸು ಮೇನ್ಸ್ ಬರಿತೀವಿ, ಇಂಟರ್ವ್ಯೂ 3 ಹಂತದಲ್ಲಿ. ಸೊ ಪ್ರಿಲಿಮ್ಸ್ ಪಾಸ್ ಆದಮೇಲೆ ಮೇನ್ಸಿಗೆ ಹೋಗ್ತೀವಿ, ಆದರೆ ಮೇನ್ಸ್ ಫೇಲ್ ಆದ ಕೂಡಲೇ ಮತ್ತೆ ಮೇನ್ಸಿಂದ ಬರಿತೀನಿ ಅನ್ನೋದಿಲ್ಲ, ಮತ್ತೆ ನೀವು ಪ್ರಿಲಿಮ್ಸಿಂದನೇ ಬರಿಬೇಕು. ಹಾಗೆ ಈ ಒಂದು ಸಂದರ್ಭದಲ್ಲೂ ಸಹ ಒಂದು ವೇಳೆ ಲೋಕಸಭಾ ಡಿಸಾಲ್ವ್ ಆದರೆ ಮತ್ತೆ ಹೊಸದಾಗಿ ಶುರು ಮಾಡಬೇಕಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಬಹಳ ಪ್ರಮುಖವಾದ, ಸೊ 3 ಹಂತದಲ್ಲಿ ಮನಿ ಬಿಲ್, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಮತ್ತು ಲೋಕಸಭೆ ಲ್ಯಾಪ್ಸ್ ಆದಂತಹ ಸಂದರ್ಭದಲ್ಲಿ ಇರುವಂತಹ ಬಿಲ್ಗಳು. ಯಾಕಂದರೆ ರಾಜ್ಯಸಭೆ ಲ್ಯಾಪ್ಸ್ ಆಗೋದೇ ಇಲ್ಲ, ದಟ್ ಈಸ್ ಪರ್ಮನೆಂಟ್ ಹೌಸ್. ಸೊ ರಾಜ್ಯಸಭೆ ಲ್ಯಾಪ್ಸ್ ಆಗುವಂತಹ ಸನ್ನಿವೇಶಗಳು ಅಥವಾ ಪ್ರಶ್ನೆಗಳು ಬರೋದೇ ಇಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಈ 3 ಹಂತಗಳಲ್ಲಿ ಬರುವಂತಹ ಬಿಲ್ಗಳು ಯಾವ ಕಾರಣಕ್ಕೂ ಜಂಟಿ ಅಧಿವೇಶನಕ್ಕೆ ಪ್ರಾವಧಾನಗಳು ಇರೋದಿಲ್ಲ ಅನ್ನುವಂಥದ್ದನ್ನು ಸರಿಯಾಗಿ ತಾವು ನೆನ್ಪಿಟ್ಕೋಬೇಕು. ಹಾಗಾದರೆ ಜಾಯಿಂಟ್ ಸಿಟ್ಟಿಂಗ್ ಅಥವಾ ಜಂಟಿ ಅಧಿವೇಶನಕ್ಕೆ ಬಂದಂತಹ ಸಂದರ್ಭದಲ್ಲಿ ಬಿಲ್ಲಲ್ಲಿ ಬೇಕಾದಂತಹ ಬದಲಾವಣೆಗಳನ್ನು ಮಾಡಬಹುದಾ ಅನ್ನುವಂತಹ ಪ್ರಶ್ನೆಗೆ ಕೇಳಿದಾಗ 2 ಸಂದರ್ಭಗಳಲ್ಲಿ ಮಾತ್ರ ಬದಲಾವಣೆಗಳನ್ನು ಮಾಡಬಹುದು. ಮೊದಲನೇ ಸಂದರ್ಭ, ಯಾವ ಒಂದು ಪ್ರಾವಧಾನದಿಂದಾಗಿ 2 ಸದನಗಳ ನಡುವೆ ಇರುವಂತಹ ವ್ಯತ್ಯಾಸಗಳು ಸರಿಹೋಗಲು ಸಾಧ್ಯವಾಗುತ್ತೋ ಆ ಒಂದು ಪ್ರಾವಧಾನವನ್ನು ಮಾತ್ರ ಅಮೆಂಡ್ ಮಾಡಬಹುದು. ಅದಲ್ಲದೆ ಯಾವುದಾದ್ರೂ ಹೊಸ ಪ್ರಾವಧಾನ ಅಥವಾ ಹಳೆ ಪ್ರಾವಧಾನವನ್ನು ಬದಲಾಯಿಸುವಂಥದ್ದು, ಇಲ್ಲ ಯಾವುದಾದ್ರೂ ಒಂದು ಪ್ರಾವಧಾನ ಹಾಕಿದಂತಹ ಸಂದರ್ಭದಲ್ಲಿ ಆ ಒಂದು ಬಿಲ್ ಪಾಸ್ ಆಗಲು ಸಾಧ್ಯವಾಗುತ್ತೆ ಅಂತ ಅನಿಸಿದರೆ ಆ ರೀತಿಯ ಒಂದು ಪ್ರಾವಧಾನವನ್ನು ಈ ಒಂದು ಬಿಲ್ಲಲ್ಲಿ ಆ್ಯಡ್ ಮಾಡಬಹುದು. ಸೊ ಇವೆರಡು ಮಾತ್ರ ಹೊಸದಾಗಿ ತರಲು ಅಥವಾ ತೆಗೆಯಲು ಇರುವಂತಹ ಪ್ರಾವಧಾನ. ಬೇರೆ ಯಾವ ಹೊಸ ಬದಲಾವಣೆಗಳಿಗೂ ಸಹ ಜಂಟಿ ಅಧಿವೇಶನದಲ್ಲಿ ಪ್ರಾವಧಾನಗಳನ್ನು ಮಾಡಿಲ್ಲ ಅನ್ನುವಂಥದ್ದು ಸಹ ತಾವು ನೆನ್ಪಿಟ್ಕೋಬೇಕು. ಹಾಗಾದರೆ ಇದುವರೆಗೂ ಯಾವುದಾದ್ರೂ ಬಿಲ್ಸ್ಗಳನ್ನು ಈ ಜಾಯಿಂಟ್ ಸಿಟ್ಟಿಂಗ್ನಲ್ಲಿ ಪಾಸ್ ಮಾಡಿದಾರ ಅನ್ನುವಂತಹ ಉದಾಹರಣೆಗಳನ್ನು ಕೇಳಿದಂತಹ ಸಂದರ್ಭದಲ್ಲಿ ಮೊದಲನೇ ಹಂತದಲ್ಲಿ ಡೌರಿ ಪ್ರೊಹಿಬಿಷನ್ ಬಿಲ್ 1960 ಇದನ್ನು ಜಾಯಿಂಟ್ ಸಿಟ್ಟಿಂಗ್ನ ಪ್ರಾವಧಾನದಿಂದ ಪಾಸ್ ಮಾಡಿರುವಂಥದ್ದು. ಎರಡನೇದು ಪ್ರಿವೆನ್ಷನ್ ಆಫ್ ಟೆರರಿಸಂ ಬಿಲ್ 2002 ಇದನ್ನು ಸಹ ಜಾಯಿಂಟ್ ಸೆಷನ್ನ ಕರೆದು ಆಮೇಲೆ ಅದರಲ್ಲಿ ಈ ಡೆಡ್ ಲಾಕನ್ನು ರಿಸಾಲ್ವ್ ಮಾಡಲು ಪ್ರಯತ್ನಿಸಿರುವಂಥದ್ದು ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಆ್ಯಂಡ್ ಸಾಮಾನ್ಯವಾಗಿ ಜಾಯಿಂಟ್ ಸಿಟ್ಟಿಂಗಿಗೆ ಬಂದಂತಹ ಸಂದರ್ಭದಲ್ಲಿ ಯಾವ ಸರ್ಕಾರ ಅಥವಾ ಲೋಕಸಭೆಯಲ್ಲಿ ಯಾವ ಒಂದು ಪಕ್ಷವು ತನ್ನ ಸರ್ಕಾರವನ್ನು ರಚನೆ ಮಾಡಿರುತ್ತೋ ಅದರ ಸದಸ್ಯರ ಸಂಖ್ಯೆ ಹೆಚ್ಚಾಗಿರುವಂತಹ ಸಂದರ್ಭದಲ್ಲಿ ಹೆಚ್ಚಿಗೆ ಜಾಯಿಂಟ್ ಸಿಟ್ಟಿಂಗ್ನಲ್ಲಿ ಯಾರು ಲೋಕಸಭೆಯಲ್ಲಿ ಹೆಚ್ಚಿನ ಸಂಖ್ಯಾಬಲವನ್ನು ಪಡ್ಕೊಂಡಿರ್ತಾರೋ ಅವರೇ ಗೆಲುವನ್ನು ಕಾಣುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದು ಲಾಜಿಕಲ್ ಅದು, ಯಾಕಂದರೆ ಸಂಖ್ಯಾಬಲ ಇದೆಲ್ಲ ಪೂರ್ತಿ ನಂಬರ್ ಗೇಮ್ ಆಗಿರುವಂತಹ ಕಾರಣಕ್ಕೆ ನೀವು ಆ ರೀತಿಯ ಒಂದು ಸನ್ನಿವೇಶವನ್ನು ಎದುರಿಸ್ತೀರ. ಸೊ ಜಾಯಿಂಟ್ ಸಿಟ್ಟಿಂಗಿಗೆ ಸಂಬಂಧಿಸಿದಂತೆ ನಿಮಗೇನಾದರೂ ಮುಂದಿನ ದಿನಗಳಲ್ಲಿ KPSC KAS ಮೇನ್ಸಲ್ಲಿ ಅಥವಾ UPSC ಮೇನ್ಸಲ್ಲಿ ಮತ್ತೆ ಏನಾದರೂ ತಿರುಚಿ ಪ್ರಶ್ನೆಗಳನ್ನು ಕೇಳಿದಂತಹ ಸಂದರ್ಭದಲ್ಲಿ ಇಷ್ಟು ಸಾಮಾನ್ಯವಾದಂತಹ ಪದಗಳಲ್ಲಿ ಉತ್ತರವನ್ನು ಬರೆದಂತಹ ಸಂದರ್ಭದಲ್ಲಿ ನಿಮಗೆ ಉತ್ತಮವಾದಂತಹ ಅಂಕಗಳು ಸಿಗಲು ಸಾಧ್ಯವಾಗುತ್ತದೆ ಅನ್ನುವಂತಹ ಮಾತನ್ನು ಹೇಳುತ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.